ಬಿಡ್ರಿ, ಸ್ಟೌವ್ ಮೇಲೆ ಹಾಲಿಟ್ಟಿದ್ದೀನಿ, ಅಯ್ಯೋ ಬಿಡ್ರಿ. ಅಯ್ಯೋ, ಯಾವಾಗ ಕೇಳಿದ್ರು ಸತಾಯಿಸ್ತಿಲ್ಲ ನೀನು, ಕೇಳಿದ ತಕ್ಷಣ ಕೊಡೋದೇ ಇಲ್ಲ. ನೀನು ನೀನು ಸುಮ್ಮನಿರು. ಅಪ್ಪ, ಆಫೀಸಿಂದ ಬಂದ ತಕ್ಷಣ ಇದೇನಾ? ಏನ್ ಮಾಡೋದು, ನಿನ್ನ ನೋಡಿದ ತಕ್ಷಣ ನನಗೆ ಮೂಡ್ ಬಂದ್ಬಿಡ್ತಲ್ಲ. ನಿಮಗೆ ಮೂಡ್ ಬರಕ್ ಹೊತ್ತು ಗೊತ್ತು ಇಲ್ವಾ? ನಿಮ್ಮ ಮೂಡು 10 ಗಂಟೆ ಮೇಲೆ ಬರಲಿ, ಇವತ್ತು 1ನೇ ತಾರೀಕು, ಹೇಳಿ ಹೊರಗಡೆ ಹೋಗೋಣ. ಮರ್ತೇ ಬಿಟ್ಟಿದೆ, ತಗೋ ಸಂಬಳ. ನಾನು ಇವತ್ತು ನಿನ್ನ ಹೊರಗೆ ಕರ್ಕೊಂಡು ಹೋಗೋಣ ಅಂತಾನೆ ಬಂದೆ. ರೆಡಿ ಆಗು, ಹೊರಗೆ ಹೋಗೋಣ. ನಿಮಗೆ ಸಂಬಳ ಎಷ್ಟು? ಅದೇ ಸಂಬಳ ಕಣೆ. ಇದ್ರಲ್ಲಿ 50 ರೂಪಾಯಿ ಕಮ್ಮಿ ಇದೆಯಲ್ಲ. 50 ರೂಪಾಯಿ ಖರ್ಚು ಮಾಡ್ಬಿಟ್ಟೆ, ನೀನು ಹೋಗಿ ರೆಡಿ ಆಗು. 50 ರೂಪಾಯಿ ಯಾವ್ದಕ್ಕೆ ಖರ್ಚು ಮಾಡಿದ್ರಿ? 50 ರೂಪಾಯಿ ಯಾವ್ದಕ್ಕೆ ಖರ್ಚು ಮಾಡಿದ್ರಿ ಅಂತ ಕೇಳ್ದೆ. ಹೇಳಲೇಬೇಕಾ? ಅದಕ್ಕೆ ಎರಡೆರಡು ಸತಿ ಕೇಳಿದ್ದು. ಇಲ್ಲಿ ನೋಡಿ ಜಾನು, ಒಳ್ಳೆ ಮೂಡ್ನಲ್ಲಿ ಬಂದಿದ್ದೀನಿ, ಅದು ಇದು ಕೇಳಿ ನನ್ನ ಮೂಡ್ ಹಾಳು ಮಾಡ್ಬೇಡ, ಬೇಗ ಹೋಗಿ ರೆಡಿ ಆಗು. ಓ, ನಿಮ್ಮನ್ನೇನು ಕೇಳಬಾರ್ದು, ಕೇಳಿದ್ರೆ ನಿಮ್ಮ ಮೂಡ್ ಔಟ್ ಆಗೋಗುತ್ತೆ ಅಲ್ಲ? ಕೇಳೋದನ್ನ ಸರಿಯಾಗಿ ಕೇಳಬೇಕು. 50 ರೂಪಾಯಿ ಖರ್ಚು ಮಾಡಿದೀನಿ ಅಂದ್ರೆ ಸುಮ್ಮನೆ ಇರೋದು ಬಿಟ್ಟು ಏನಾಯ್ತು ಏನಾಯ್ತು ಅಂತ 100 ಸತಿ ಕೇಳ್ತಾ ಇದ್ದೀಯಲ್ಲ. 100 ಸತಿ ಕೇಳೋವರೆಗೂ ನೀವ್ ಯಾಕೆ ಬಾಯಿ ಮುಚ್ಕೊಂಡಿರ್ಬೇಕು? ಸಂಬಳನ ಹಾಗೆ ತಂದ್ಕೊಟ್ಟು ಖರ್ಚಿಗೆ ಬೇಕು ಅಂತ ಕೇಳಿ ತಗೊಳೋದ್ ತಾನೆ? ನಾನು ಗಂಡ್ಸು ಸಂಪಾದನೆ ಮಾಡೋನು, ನಾನು ಖರ್ಚು ಮಾಡೋ ಅಧಿಕಾರನೂ ನನಗಿದೆ. ಇದನ್ನೆಲ್ಲ ನಿನ್ನ ಹತ್ರ ಹೇಳೋ ಅವಶ್ಯಕತೆ ನನಗಿಲ್ಲ. ಅವಶ್ಯಕತೆ ಇಲ್ವಾ? ಇದನ್ನೆಲ್ಲ ತಗೊಳ್ಳಿ, ಎಲ್ಲ ಖರ್ಚು ಮಾಡ್ಕೊಂಡ್ ಬನ್ನಿ. ನಿಮ್ಗೆ ಆಗ್ಬೇಕು ಮನೆ ಸಂಸಾರ ಎಲ್ಲ, ನಿಮ್ಗೆ ಆಗ್ಬೇಕು ಹೆಂಡತಿ. ಅಡಿಗೆ ಮಾಡೋದಕ್ ಕಣೆ? ಬರೀ ಅಡಿಗೆ ಮಾಡೋದಕ್ ಮಾತ್ರನಾ? ಎಲ್ಲದಕ್ಕೂ. ಥ್ಯಾಂಕ್ ಯು. ಥ್ಯಾಂಕ್ ಯು ವೆರಿ ಮಚ್. ಯು ಸ್ಕಾಂಡ್ರೆಲ್. ಥ್ಯಾಂಕ್ಸ್ ಎ ಲಾಟ್. ಐ ಹೇಟ್ ಯು, ಐ ಹೇಟ್ ಯು. ನಿಮ್ಮನ್ನ ಪ್ರೀತಿಸಿದ ತಪ್ಪು, ನಿಮ್ಮನ್ನ ಮದುವೆ ಆಗಿದ್ದ ತಪ್ಪು, ನಿಮ್ ಜೊತೆ ಸಂಸಾರ ಮಾಡ್ತಾ ಇರೋ ತಪ್ಪು, ತಪ್ಪು ತಪ್ಪು. ಜಾನು ಜಾನು, ನಾನು ಹೇಳಿದ್ನ ಸ್ವಲ್ಪ ಕೇಳೆ. ನೀನ್ ನಾನು ಅರ್ಥ ಮಾಡ್ಕೊಂಡಿರೋ ತಪ್ಪು. ಇವತ್ತು ಆಕಸ್ಮಿಕ ರಿಲೀಸ್, ಆಕಸ್ಮಿಕವಾಗಿ ನಾನು ಆ ಥಿಯೇಟರ್ ಕಡೆ ಹೋದೆ. ಬ್ಲಾಕ್ನಲ್ಲಿ ಟಿಕೆಟ್ ತಗೊಂಡು ನಿನ್ನ ಕರ್ಕೊಂಡು ಹೋಗೋಣ ಅಂತ ಖುಷಿಯಾಗಿ ಬಂದೆ. ಇಲ್ಲಿ ನೋಡಿದ್ರೆ ಆಕಸ್ಮಿಕವಾಗಿ ಈ ಥರ ಆಗೋಯ್ತು. ಹೌದು ಕಣೆ, ಸುಳ್ಳಲ್ಲ. ಇಲ್ಲಿ ನೋಡು,